subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೇವ್ ಪುರಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದು ನೋಡಿ, ಅದಕ್ಕೆ ಫಸ್ಟು ನಾವು ರಗಡ ತಯಾರು ಮಾಡಬೇಕು. ರಗಡ ಮಸಾಲ, ಅದಕ್ಕೆ ಒಂದು ಕಪ್ಪು ನೆನೆಸಿರುವಂಥ ಬಿಳಿ ಬಟಾಣಿನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ಪು ಆಲೂಗಡ್ಡೆನೂ ಹಾಕ್ಕೊಳ್ಳಿ. ಸಾಲ್ಟ್ ಅಂದರೆ ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡಿರಿ. ಮತ್ತು 1/5 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಅದಷ್ಟು ನೆನೆಯುವಷ್ಟು ನೀರು ಹಾಕ್ಕೊಳ್ಳಿ, ಮೇ ಬಿ 2 ಕಪ್ ಆಗ್ಬೋದು. ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ, ಓಪನ್ ಮಾಡಿ ನೋಡಿ ಹೆಂಗೆ ಕುಕ್ ಆಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿ ಎಲ್ಲ ಸೇರಿ ಬಂದ್ಬಿಟ್ಟಿದೆ ನೋಡಿ, ಹೌದಾ? ಈಗ ಆಗಬೇಕು ಆ್ಯಕ್ಚುಲಿ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. ರಗಡ ಮಸಾಲ, ಅದಕ್ಕೆ 2 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮ್ ಇಡಿ. ಅದು ಕಾಯತ್ಲು ಅದಕ್ಕೆ 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗಿ ಅರೋಮೆಟಿಕ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ 2/3 ಕಪ್ಪು ಸಪೂರ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಅರ್ಧ ಟೀಸ್ಪೂನು. ಅದಕ್ಕೆ ಹಾಕಿದ್ದೀವಲ್ಲ, ನೋಡೋಣ ಆಮೇಲೆ ಅಡ್ಜಸ್ಟ್ ಮಾಡೋಕ್ಕೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕ್ಕೊಂಡು ಅದೆರಡನ್ನು ಅದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಬೇಕು ನೀರುಳ್ಳಿ. ಈಗ ನೋಡಿ, ಆಯಿತು, ಹೌದಾ? ಕಾಣತ್ತಲ್ಲ. ಈಗ ಅದಕ್ಕೆ ಅರ್ಧ ಕಪ್ಪು ಸಪೂರ ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಮಸಿ ಆಗೋ ತನಕ ಅದನ್ನು ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ. ಈಗ ಆಯಿತು ನೋಡಿ, ಕಂಬೈನ್ ಆಗಿ ಬಂದ್ಬಿಡ್ತು. ಈಗ ಅದಕ್ಕೆ 1/5 ಟೀಸ್ಪೂನು ಅರಶಿನ ಪುಡಿ, ಅರ್ಧ ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ, 1 ಟೀಸ್ಪೂನು ಧನಿಯಾ ಪುಡಿ, 1/3 ಟೀಸ್ಪೂನು ಜೀರಿಗೆ ಪುಡಿ, 1/4 ಟೀಸ್ಪೂನು ಗರಂ ಮಸಾಲೆ ಪುಡಿ. ಎಲ್ಲನೂ ಒಟ್ಟಿಗೆ ಹಾಕಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಈಗ ಅದಕ್ಕೆ ನಾವು ಕುಕ್ ಮಾಡ್ಕೊಂಡಿದ್ದೀವಲ್ಲ ಬೇಯಿಸ್ಕೊಂಡಿರೋದು ಬಟಾಣಿ ಮತ್ತು ಆಲೂಗಡ್ಡೆ, ಅದನ್ನು ಹಾಕಿ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಅದನ್ನು ಅದಕ್ಕೆ ಒಂದು ಸರ್ತಿ ಮಿಕ್ಸ್ ಮಾಡಿ, ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಕಂಬೈನ್ ಆಗಿ ಬಂದುಬಿಡಲಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಇವಾಗ ಅದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಸ್ವಲ್ಪ ಗ್ರೇವಿಗೆ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಬಟಾಣಿನ ಕ್ರಶ್ ಮಾಡಿಕೊಂಡ್ರೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಅವಾಗ ಸ್ವಲ್ಪನೇ ಹಾಕ್ಕೊಂಡಿದ್ವಲ್ಲ, ಇವಾಗ ಸಾಲ್ಟ್ ಅಡ್ಜಸ್ಟ್ಮೆಂಟ್ ಮಾಡೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕ್ರಶ್ ಮಾಡಿದ್ದಕ್ಕೆ ಗ್ರೇವಿ ಬರುತ್ತಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ. ಈಗ ಅಲ್ಲಿಗೆ ರಗಡ ರೆಡಿ ಆಯಿತು, ರಗಡ ಮಸಾಲ. ಈಗ ಅದಕ್ಕೆ ಪೂರಿ ಬೇಕಲ್ಲ, ಎಣ್ಣೆ ಬಿಸಿಯಾಗಿದೆ, ಪೂರಿ ಸಿಗತ್ತೆ ಈಗ ಎಣ್ಣೆಯಲ್ಲಿ ಕರೆಯುವಂಥದ್ದು ಇದು. ಆ ಪೂರಿನ ಬಿಸಿಯಾಗಿದೆ ಎಣ್ಣೆ ಅದರಲ್ಲಿ ಹಾಕಿ ಸ್ಲೈಡ್ ಮಾಡಿ, ಒಂದೋ ಎರಡೋ ಸ್ಲೈಡ್ ಮಾಡಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ, ಆವಾಗ ಅದು ಪಫಪ್ ಆಗಿಬಿಡುತ್ತೆ. ಚೆನ್ನಾಗಿ ಫ್ಲಿಪ್ ಮಾಡಿ, ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಪಿಂಕ್ ಪಾಂಗ್ ಬಾಲ್ ಆಗೇ ಆಗಿರುತ್ತೆ ನೋಡಿ, ಹೌದಾ? ಈಗ ನಾವು ಸರ್ವ್ ಮಾಡೋಕ್ಕೆ, ಸೇವ್ ಪುರಿ ಸರ್ವ್ ಮಾಡೋಕ್ಕೆ ಅರೇಂಜ್ ಮಾಡೋಣ ಪ್ಲೇಟಲ್ಲಿ. ನಾನು 4 ಪೂರಿಗೆಲ್ಲ ತುಂಬಿಸಿಟ್ಟಿದ್ದೀನಿ, 2 ಪೂರಿ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಈಗ 1 ಪೂರಿಗೆ ಹೋಲ್ ಮಾಡ್ಕೊಳ್ಳಿ, ಮಧ್ಯದಲ್ಲಿ ಬೇಯಿಸಿದ ಆಲೂಗಡ್ಡೆ ಹಾಕ್ಕೊಳ್ಳಿ. ಸ್ವಲ್ಪ ಆಲೂಗಡ್ಡೆ, ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ, ಕಟ್ ಮಾಡಿರೋದು ಮತ್ತು ಇದು ಕುಕ್ ಮಾಡಿರೋದು. ರಗಡ ಸ್ವಲ್ಪ ತುಂಬಿಸ್ಕೊಳ್ಳಿ ಅದರಲ್ಲಿ, ಆಲೂಗಡ್ಡೆ ಹಾಕಿದ ಮೇಲೆ ಆ ಪೂರಿನಲ್ಲಿ ತುಂಬಿಸಿ. ಆಯ್ತಲ್ಲ, ಇನ್ನೊಂದು ಪೂರಿನಲ್ಲೂ ಹಾಗೆ ಮಾಡ್ಕೊಳ್ಳಿ. ಈಗೆಲ್ಲದಕ್ಕೂ ಇಮ್ಲಿ ಚಟ್ನಿ, ಟ್ಯಾಮರಿನ್ ಚಟ್ನಿ ಇರುತ್ತಲ್ಲ ಹುಣಸೆ ಹಣ್ಣದು ಸಿಹಿ ಚಟ್ನಿ, ಅದನ್ನು ಹಾಕ್ಕೊಳ್ಳಿ. ಎರಡು ಇದಕ್ಕೂ ತುಂಬಿಸ್ಕೊಳ್ಳಿ. ಇವಾಗ ಗ್ರೀನ್ ಚಟ್ನಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಚಟ್ನಿ ಮಾಡ್ತೀವಲ್ಲ ಚಾಟ್ಗೆ, ಅದನ್ನು ತುಂಬಿಸ್ಕೊಳ್ಳಿ. ಮತ್ತು ಸಪುರ ಕಟ್ ಮಾಡಿ ಟೊಮೆಟೊ ಹಾಕ್ಕೊಳ್ಳಿ, ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ಳಿ ಸಪುರ ಕಟ್ ಮಾಡಿರೋದು. ಇದೆಲ್ಲ ಒಂದೊಂದು 1/2 ಕಪ್ ರೆಡಿ ಮಾಡಿ ಇಟ್ಕೊಳ್ಳಿ, ಆವಾಗ ನಿಮಗೆ ತುಂಬಿಸ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಇವಾಗ ರಗಡ ಮಸಾಲ ಮಾಡಿದ್ದೀವಲ್ಲ, ಅದನ್ನೆಲ್ಲ ಪೂರಿ ಮೇಲೂ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಇರೋದನ್ನು ಅದ್ರ ಮೇಲೆಲ್ಲ ಸುರಿದ್ಬಿಡಿ. ಆಯ್ತಲ್ಲ, ಈಗ ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿ ಅದ್ರ ಮೇಲೆ, ಸ್ವಲ್ಪ ಬ್ಯಾಡಗಿ ಮೆಣಸಿನ ಕ್ಯೂಮಿನ್ ಪೌಡರ್ ಸ್ಪ್ರಿಂಕಲ್ ಮಾಡಿ. ಈಗ ಬ್ಯಾಡಗಿ ಮೆಣಸಿನ ಪುಡಿ ಇರುತ್ತಲ್ಲ ಅದು ಸ್ವಲ್ಪ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ, ಯಾಕಂದರೆ ಎಷ್ಟಂದ್ರೂ ಖಾರ ಸಾಕಾಗೋದಿಲ್ಲ, ಇದು ಅಡಿಷ್ನಲಾಗಿ ಹಾಕೋದು ನಾವು. ಮತ್ತೆ ಹಾಕಿ ಅದಕ್ಕೆ ಇಮ್ಲಿ ಚಟ್ನಿ, ಟ್ಯಾಮರಿನ್ ಚಟ್ನಿ ಹಾಕಿ.
ಸ್ವಲ್ಪ ಗ್ರೀನ್ ಚಟ್ನಿನೂ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಸಪುರ ಕಟ್ ಮಾಡಿರೋಂಥ ಆನಿಯನ್ನ ಗಾರ್ನಿಷ್ ಮಾಡ್ಕೊಳ್ಳಿ, ಮತ್ತೆ ಮತ್ತು ಟೊಮೆಟೋನ ಹಾಗೆ ಗಾರ್ನಿಷ್ ಮಾಡ್ಕೊಳ್ಳಿ. ಸೇವಿರುತ್ತಲ್ಲ ಸಪೂರ ಸೇವು ಗಾರ್ನಿಷ್ ಮಾಡೋಕ್ಕೆ ತಗೋತೀವಲ್ಲ ನಾವು ಚಾಟ್ಗೆ, ಅದನ್ನು ಫುಲ್ಲು ಗಾರ್ನಿಷ್ ಮಾಡಿ, ಪ್ಲೇಟಲ್ಲೆಲ್ಲ ಎಲ್ಲದ್ರ ಮೇಲೂ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿ. ಈಗ ನೋಡಿ ನಿಮಗೆ ಯಮ್ಮಿ ಸೇವ್ ಪುರಿ ರೆಡಿ ಆಯಿತು. ಈ ಕರೋನಾ ಟೈಮ್ನಲ್ಲಿ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ತಿನ್ಬೋದಲ್ವ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ, ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೇ ಇಲ್ಲ, ಬಾಯ್ ಬಾಯ್.